ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲೊಂದು ಶಿಕ್ಷಕರ ಹುದ್ದೆ ಆಕಾಂಕ್ಷೆಗಳಿಗೆ ಒಂದು ಸುದ್ದಿ ಇದೆ. ಅಂದರೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ, ತುಂಬ ಜನ ಕೇಳ್ತಾ ಇದ್ರಿ, ಸರ್ ಯಾವಾಗ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಪ್ರಾರಂಭವಾಗುತ್ತೆ, ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಡೌಟನ್ನು ನನಗೆ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ಸೊ ಈ ಮೂಲಕ ಪ್ರಿಪ್ರೇಷನನ್ನು ಮಾಡಬೇಕು ಬೇಡೋ ಅನ್ನೋ ಒಂದು ಗೊಂದಲ ಕೂಡ ನಿಮ್ಮಲ್ಲಿತ್ತು, ಮತ್ತು ಸಾಕಷ್ಟು ಸಬ್ಜೆಕ್ಟ್ಗಳ ಬಗ್ಗೆ ಕೂಡ ಗೊಂದಲ ಇತ್ತು. ಅದರ ಬಗ್ಗೆ ಇವತ್ತು ಒಂದು ಪತ್ರಿಕೆಯ ಸುದ್ದಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಆ ಪತ್ರಿಕೆ ಸುದ್ದಿ ಏನು ಅಂತ. ಅದಕ್ಕೂ ಮುಂಚೆ ಇದೇ ಥರದ ಮತ್ತಷ್ಟು ಶೈಕ್ಷಣಿಕ ಸುದ್ದಿಗಳು ಹಾಗೂ ಒಂದು ಸರ್ಕಾರಿ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನ್ಗಳ ಬಗ್ಗೆ ಹಾಗೂ ನಿಮ್ಮ ಎಕ್ಸಾಮ್ ತಯಾರಿ ಬಗ್ಗೆ, ಅಂದರೆ ಸೈಕಾಲಜಿ ಆಗಿರ್ಬೋದು, ಶಿಕ್ಷಕರ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಒಂದು ಪಾಠಗಳನ್ನು ನೀವು ಈ ಒಂದು ಚಾನಲಲ್ಲಿ ಪಡಿಬೋದಾಗಿರುತ್ತೆ. ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಇದರ ಮೂಲಕ ಮುಂದಿನ ನೋಟಿಫಿಕೇಷನ್ ನಿಮಗೆ ನೇರವಾಗಿ ಬಂದು ತಲುಪುತ್ತೆ. ನೋಡೋಣ ಇದೇನು ಸುದ್ದಿ ಅಂತ ಹೇಳ್ಬಿಟ್ಟು. ಬ್ರೇಕಿಂಗ್ ನ್ಯೂಸ್ ಇದು ಏನಪ್ಪ ಅಂತ ಹೇಳಿದ್ರೆ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ GPSTR ಅಂತ ನಾವೇನು ಕರಿತೀವಿ, ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ 6ರಿಂದ 8ನೇ ತರಗತಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಸಂಪುಟ ಅನುಮೋದನೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, GPSTR ಅಥವಾ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ 6ರಿಂದ 8ನೇ ತರಗತಿಗೆ 6ರಿಂದ 8ನೇ ತರಗತಿ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದರೊಂದಿಗೆ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ಶಕೆ ಪ್ರಾರಂಭವಾಗಿದೆ ಅಂಥೇಳಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಇಲ್ಲಿ ತಿಳಿಸಿರ್ತಾರೆ. 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಅಸ್ತಿತ್ವಕ್ಕೆ ಬಂದ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದರೆ 6ರಿಂದ 8ನೇ ತರಗತಿ ಹುದ್ದೆಗಳ ಭರ್ತಿಗೆ 2018 ಮತ್ತು 19ರ ನೇಮಕಾತಿ ಅಧಿಸೂಚನೆಗೆ ಅಗತ್ಯ ಸಂಖ್ಯೆಯ ಅಭ್ಯರ್ಥಿಗಳ ಕೊರತೆಯಿಂದ ಹೆಚ್ಚಿನ ಸ್ಥಾನಗಳು ಖಾಲಿ ಬಿದ್ದಿದ್ದವು. ಅಂದರೆ ತುಂಬ ವೇಕೆನ್ಸಿ ಇದ್ದಾವೆ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತಿದೆ. ಶೈಕ್ಷಣಿಕ ಸುಧಾರಣೆ ಮತ್ತು ಶಿಕ್ಷಕರ ಸಂಪನ್ಮೂಲದಲ್ಲಿ ವೈವಿಧ್ಯಮಯತೆಯನ್ನು ಅಗತ್ಯತೆಯನ್ನು ಮನಗೊಂಡು ವೃಂದ ನಿಯಮಗಳಿಗೆ ಕೆಲ ತಿದ್ದುಪಡಿಗಳನ್ನು ಶಿಕ್ಷಣ ಇಲಾಖೆ ಪ್ರಸ್ತಾಪಿಸಿದ್ದು, ಈ ತಿದ್ದುಪಡಿಗೆ ಸಂಪುಟ ಇಂದು ಅನುಮೋದನೆ ನೀಡಿದೆ ಅಂಥೇಳಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿದ್ದುಪಡಿ ಅಗತ್ಯವಾಗಿತ್ತು. ವಿಜ್ಞಾನ ಶಿಕ್ಷಕ ಹುದ್ದೆಗಳಲ್ಲಿ ಇಂಜಿನಿಯರಿಂಗ್ ಪದವೀಧರರು ಸೇರಿದಂತೆ ವಿವಿಧ ಪದವೀಧರರಿಗೆ ಅವಕಾಶ ಕಲ್ಪಿಸಬೇಕೆಂಬ ಪರಿಣಿತರ ಸಮಿತಿ ಅಭಿಪ್ರಾಯದಂತೆ ಈ ತಿದ್ದುಪಡಿ ಮಾಡಲಾಗಿದೆ ಅಂಥೇಳಿ ಅವರು ತಿಳಿಸಿದ್ದಾರೆ. ಅಂದರೆ ಇಲ್ಲಿ ನೀವು ನೆನಪು ಮಾಡ್ಕೊಳ್ಳಿ, ಯಾವುದೇ ಅಂದರೆ ಬೇರೆ ಬೇರೆ ಅಂದರೆ ಇಂಜಿನಿಯರಿಂಗ್ ಪದವಿ ಹೊಂದಿರತಕ್ಕಂಥವರು ಕೂಡ ಈಗ ನೆಕ್ಸ್ಟ್ ಕಾಲ್ ಫಾರ್ ಆದಾಗ ಅವರಿಗೂ ಕೂಡ ಏನಾಗುತ್ತೆ, ಈ GPSTR ಹುದ್ದೆ ಅವರು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಸೊ ಅದು ಅದರ ಬಗ್ಗೆ ಸಂಪುಟ ಅನುಮೋದನೆ ನೀಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಅದು ಕೇವಲ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು 6ರಿಂದ 8ನೇ ತರಗತಿ ಪ್ರಾಥಮಿಕ ಶಾಲಾ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರ ಹುದ್ದೆಗಳಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ ವಿಷಯಗಳಿಗೆ ಮಾತ್ರವೇ ಅವಕಾಶವಿತ್ತು. ಅಂದರೆ ಇದು ತುಂಬ ಜನ PCMನವರು ಕೇಳ್ತಾ ಇದ್ದಾರೆ, PCM ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಮ್ಯಾಥಮೆಟಿಕ್ಸ್ ಗಣಿತ, ಈ ಇದ್ದಂತಹ ಸಂದರ್ಭದಲ್ಲಿ ನಾವು PM ಮೆಥಡನ್ನು ಮಾಡಿದಾಗ ನಾವು ಎಲಿಜಿಬಲ್ ಆಗ್ತಾ ಇದ್ವಿ, ಅವರು ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದಾಗಿತ್ತು. ಉಳಿದವರಿಗೆ CBZ ಅವರಾಗಿರ್ಬೋದು, PME ಆಗಿರ್ಬೋದು ಅಥವಾ ಇನ್ನು ಬೇರೆ ಸಬ್ಜೆಕ್ಟ್ಗಳನ್ನು ತಗೊಂಡಿರ್ತಕ್ಕಂಥವ್ರಿಗೆ ಅವಕಾಶ ಇರಲಿಲ್ಲ. ಈಗ ನೋಡಿ, ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳನ್ನು ಪದವಿಯಲ್ಲಿ ಕಡ್ಡಾಯವಾಗಿ ವ್ಯಾಸಂಗ ಮಾಡಿದ್ದು, ಮೂರನೇ ವಿಷಯವನ್ನು ರಸಾಯನಶಾಸ್ತ್ರ ವಿಷಯದ ಜೊತೆಗೆ ಗಣಕಯಂತ್ರ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಏನಿದೆ, ಅಂದರೆ ಕೆಲವರು ಕಂಪ್ಯೂಟರ್ ಸೈನ್ಸನ್ನು ಅಭ್ಯಾಸ ಮಾಡಿದರು, ಎಲೆಕ್ಟ್ರಾನಿಕ್ಸ್ PMEನವರಿದ್ದರು, ಭೂಗೋಳಶಾಸ್ತ್ರ ಇತ್ತು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇತ್ತು, ಗೃಹ ವಿಜ್ಞಾನ ವಿಷಯಗಳಿಗೂ ಸಹ ಅವಕಾಶ ಕಲ್ಪಿಸಿದಲ್ಲಿ ಶಿಕ್ಷಕ ಸಂಪನ್ಮೂಲದಲ್ಲಿ ವೈವಿಧ್ಯತೆಗೆ ದಾರಿಯಾಗಲಿದ್ದು. ನೋಡಿ, ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ ಓದಿದ್ರಿ, PMCS ಅಂತ ಇತ್ತು, ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್, ಅವ್ರಿಗೂ ಕೂಡ ಚಾನ್ಸ್ ಇದೆ. ಎಲೆಕ್ಟ್ರಾನಿಕ್ಸ್ PMEನವರಿಗೆ ಸಾಕಷ್ಟು ಜನ ಎಲೆಕ್ಟ್ರಾನಿಕ್ಸ್ನವರು ನನಗೆ ಕಮೆಂಟ್ ಅಥವಾ ಕರೆ ಮಾಡಿ ಕೂಡ ಕೇಳಿದ್ರಿ, ಸರ್ ಈ ಥರ ಎಲೆಕ್ಟ್ರಾನಿಕ್ಸ್ ವಿಷಯಕ್ಕೆ ಇದೆಯೋ ಇಲ್ವೋ ಸರ್ ನೋಡಿ ನಮಗೆ ಅಂತ. ಸೊ ನೆಕ್ಸ್ಟು ಭೂಗೋಳಶಾಸ್ತ್ರ ಸಂಬಂಧಪಟ್ಟಂತೆ, ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ, ಹಾಗೆ ಗೃಹ ವಿಜ್ಞಾನ, ಹೋಮ್ ಸೈನ್ಸ್ ವಿಷಯಗಳಿಗೂ ಸಹ ಅವಕಾಶ ಕಲ್ಪಿಸಿದಲ್ಲಿ ಶಿಕ್ಷಕ ಸಂಪನ್ಮೂಲದಲ್ಲಿ ವೈವಿಧ್ಯತೆಗೆ ದಾರಿಯಾಗಲಿದ್ದು ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿ ಒದಗಿ ಬರಲಿದೆ. ತಾವು ನೇಮಿಸಿದ್ದ ಪರಿಣಿತರ ತಂಡದ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ವಿಷಯಗಳನ್ನು ಸಹ ಅರ್ಹ ವಿಷಯಗಳನ್ನಾಗಿ ಪರಿಗಣಿಸಲಾಗುತ್ತದೆ.
ಈ ಅಭ್ಯರ್ಥಿಗಳು ಬಿಇಡಿ ಮತ್ತು ಟಿಇಟಿ ಅರ್ಹತೆ ಹೊಂದಿರಬೇಕಿರುತ್ತದೆ ಎಂದು ಸುರೇಶ್ ಕುಮಾರ್ ಅವರು ತಿಳಿಸಿರುತ್ತಾರೆ. ಸಾಕಷ್ಟು ಜನ ಹೇಳ್ತಾ ಇದ್ರು ಏನಂತ, ಸರ್ ಈಗ ಇಂಜಿನಿಯರಿಂಗ್ ಪದವೀಧರರಿಗೆ ಅಂದರೆ ಬಿಇ ಆಗಿರೋರಿಗೆ ನಾವೇನಾದರೂ ಶಿಕ್ಷಕ ಹುದ್ದೆಯನ್ನು ಕೊಟ್ಟರೆ ನಾವು ಬಿ ಎಡ್ ಮಾಡಿದ್ದೆ ವೇಸ್ಟ್ ಆಗುತ್ತೆ ಅಂತ. ಆದರೆ ನೆನಪಿರಲಿ, ಬಿಇ ಮಾಡಿದ್ರೂ ಕೂಡ ಅವರು ಕೂಡ ಏನಾಗಿರಬೇಕು, ಬಿ ಎಡ್ ಮತ್ತು ಟಿಇಟಿಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅದು ಭಾಳ ಇಂಪಾರ್ಟೆಂಟು. ಸೊ ಬಿ ಎಡ್ ಇಂಜಿನಿಯರಿಂಗ್ ಆಗಿದೆ ಅಂತ ತಕ್ಷಣ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಕಂಪ್ಲೀಟ್ ದ ಬಿ ಎಡ್ ಕೋರ್ಸ್, ನೀವು ಬಿ ಇ ಡಿಯನ್ನು ಪದವಿಯನ್ನು ಮುಗಿಸಿರಬೇಕು. ಸೊ ಆವಾಗ ನಿಮಗೇನಾಗುತ್ತೆ, ಈ ಶಿಕ್ಷಕ ಒಂದು ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನಿಮಗೆ ನೆನಪಿರಲಿ, ಮತ್ತೊಂದು ಸರಿ ಕನ್ಫರ್ಮೇಷನ್ ಮಾಡ್ತಾ ಇದ್ದೀನಿ, ಶಿಕ್ಷಕ ಹುದ್ದೆಗಳಿಗೆ ಭೌತಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಷ್ಟೇ ಅಲ್ಲ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಇವರು ಕೂಡ ಅರ್ಹತೆಯನ್ನು ಹೊಂದಿರ್ತೀರಿ. ಈಗ ಆಲ್ರೆಡಿ ಸಿ ಬಿ ಝೆಡ್ ಅವರಿಗೆ ಚಾನ್ಸ್ ಇದೆ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಹೊಸ ವಿಷಯಗಳನ್ನು ಕೂಡ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಸಿದ್ಧತೆಯನ್ನು ಈಗಲಿಂದನೇ ಮಾಡಿ, ಸಿಗುವಂತಹ ಅವಕಾಶವನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಪರೀಕ್ಷೆಗೆ ಉತ್ತಮವಾಗಿ ಸಿದ್ಧತೆಯನ್ನು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಸರ್ಕಾರಿ ಹುದ್ದೆ ಸಿಗುತ್ತೆ. ಈ ತಿದ್ದುಪಡಿಯಿಂದಾಗಿ 4 ವರ್ಷಗಳ ಅವಧಿಯ ಇಂಜಿನಿಯರಿಂಗ್ ಬಿ ಟೆಕ್ ಪದವಿ, ಅಂದರೆ ಬಿ ಟೆಕ್ ಇಂಜಿನಿಯರಿಂಗ್ ಮತ್ತು ಬಿ ಟೆಕ್ ಪದವಿ, ಅದರಲ್ಲಿ ಆರ್ಕಿಟೆಕ್ಚರ್ ಪದವಿ ಹೊರತುಪಡಿಸಬೇಕು, ಬಿ ಟೆಕ್ಕಲ್ಲಿ ಆರ್ಕಿಟೆಕ್ಚರ್ ಇಲ್ಲ, ಅದನ್ನು ಪಡೆದಿರತಕ್ಕಂತಹ ಇಂಜಿನಿಯರಿಂಗ್ ಮತ್ತು ಬಿ ಟೆಕ್ ಪದವಿಯನ್ನು ಪಡೆದಿರತಕ್ಕಂತಹ ಅಭ್ಯರ್ಥಿಗಳನ್ನು ಸಹ ಈ ಹುದ್ದೆಗೆ ಪರಿಗಣಿಸಬಹುದಾಗಿದೆ. ಪ್ರಸ್ತುತ ನಿಯಮಗಳಲ್ಲಿ ಸಿ ಬಿ ಝೆಡ್ ವಿಷಯಗಳ ಅಭ್ಯರ್ಥಿಗೆ ಅವಕಾಶವಿರಲ್ಲ. ಈ ವಿಷಯಗಳ ಅಭ್ಯರ್ಥಿಗಳ ಬೇಡಿಕೆ ಗಮನಿಸಿ ವಿಜ್ಞಾನ ಮತ್ತು ಗಣಿತ ವಿಷಯದ 2ನೇ ಹುದ್ದೆ ಖಾಲಿ ಇರುವಂತಹ ಶಾಲೆಗಳಲ್ಲಿ ಜೀವ ವಿಜ್ಞಾನ ಶಾಸ್ತ್ರ ಅಂದರೆ ಬಯೋಲಾಜಿಕಲ್ ಸೈನ್ಸ್ ವಿಷಯವನ್ನು ಪರಿಗಣಿಸಲಾಗುತ್ತದೆ. ನೋಡಿ, ಅಲ್ಲಿ ಆ್ಯಕ್ಚುಲಿ ಎಲ್ಲೆಲ್ಲಿ ಅವಕಾಶ ಇದೆ ಅವ್ರಿಗೆ ಮಾತ್ರ ಅವರು ಸಿ ಬಿ ಝೆಡ್ಡನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಆ್ಯಕ್ಚುಲಿ ಸಿ ಬಿ ಝೆಡ್ ಅವಕಾಶ ಇಲ್ಲ ಅಂತ ಇದೆ, ನಿಮಗೆ ನೋಟಿಫಿಕೇಷನಲ್ಲಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ, ನೀವು ಅದ್ರ ಬಗ್ಗೆ ಯಾವುದೇ ವರಿ ಮಾಡಬೇಡಿ. ಬಟ್ ಅಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಬೇಡಿಕೆ ಇದೆ ಅಂತಹ ಕಡೆ ಆ ಹುದ್ದೆಯನ್ನು ಜೀವ ವಿಜ್ಞಾನ ಶಾಸ್ತ್ರವನ್ನು ಪರಿಗಣಿಸಲಾಗುತ್ತೆ ಕೊಟ್ಟಿದ್ದಾರೆ ನೋಡಿ. ಈ ಒಂದು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರ ಹುದ್ದೆಯ ನಂತರ ಬರುವಂಥ 2ನೇ ಹುದ್ದೆ ಆಗಿರುತ್ತದೆ, ಯಾರಿಗೆ ಬಯಾಲಾಜಿಕಲ್ ಸೈನ್ಸ್ ಮಾಡಿರ್ತಕ್ಕಂಥವ್ರಿಗೆ. ಪದವಿ ಹಂತದಲ್ಲಿ ಕಡ್ಡಾಯವಾಗಿ 3 ವರ್ಷಗಳಲ್ಲಾದರೂ ರಸಾಯನಶಾಸ್ತ್ರವನ್ನು ಅಭ್ಯಾಸ ಮಾಡಿರುವ ಮತ್ತು ಉಳಿದಂತೆ ರಸಾಯನ ಕೆಮಿಸ್ಟ್ರಿ ಕಂಪಲ್ಸರಿ ಇರಬೇಕು, ಜೊತೆಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಶಾಸ್ತ್ರ, ಪರಿಸರಶಾಸ್ತ್ರ, ಜೈವಿಕ ವಿಜ್ಞಾನ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಕಡ್ಡಾಯವಾಗಿ 3 ವರ್ಷಗಳಲ್ಲಿ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳನ್ನು ಇನ್ನು ಮುಂದೆ ಈ ಶಿಕ್ಷಕರ ಹುದ್ದೆಗೆ ಪರಿಗಣಿಸಲಾಗುತ್ತೆ ಅಂಥೇಳಿ ಸಚಿವರು ವಿವರಿಸಿರ್ತಾರೆ. ಸೊ ನೀವು ಆಲ್ರೆಡಿ ನೀವು ಟಿ ವಿಯಲ್ಲಿ ನೋಡಿರ್ಬೋದು ಈ ಒಂದು ಸುದ್ದಿಯನ್ನು, ಅಲ್ಟಿಮೇಟ್ ನೋಟಿಫಿಕೇಷನ್ ಬರೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅವಕಾಶ ಸಿಕ್ತು ಅಂದರೆ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಿ. ಪಿಎಂಇ, ಪಿಎಂಸಿಎಸ್ನವರು, ಸಿ ಬಿ ಝೆಡ್ನವರು, ಅದರಲ್ಲಿ ಈಗೇನು ವಿಷಯ ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ರೇಷ್ಮೆಶಾಸ್ತ್ರ ಮತ್ತು ಪರಿಸರಶಾಸ್ತ್ರ, ಜೈವಿಕ ವಿಜ್ಞಾನ ಇವುಗಳಲ್ಲೂ ಕೂಡ ನೀವು ಅಭ್ಯಾಸವನ್ನು ಮಾಡಿರ್ತೀರಿ, ಆದರೆ ಕೆಮಿಸ್ಟ್ರಿ ಕಡ್ಡಾಯ ಅವರಿಗೆ, ಮತ್ತು ಪಿ ಎಮ್ ಇನವ್ರಿಗೆ, ಮತ್ತು ಇಂಜಿನಿಯರಿಂಗ್ ಆಗಿದ್ದು ಬಿ ಎಡ್ ಮತ್ತು ಟಿ ಇ ಟಿ ಪಾಸ್ ಆಗಿರತಕ್ಕಂಥವ್ರಿಗೆ, ಪೇಪರ್ 2 ಎಲಿಜಿಬಲ್ ಆಗಿದ್ದವರಿಗೆ ಖಂಡಿತ ಅವಕಾಶ ಇದೆ. ನೆನಪಿಟ್ಕೊಳ್ಳಿ, ನೀವು ಅಕಸ್ಮಾತ್ ಏನಾದರೂ ಏನಿರಬೇಕು ಅಂತಂದರೆ, ನೀವು ಏನಾದರೂ ಡಿ ಎಡ್ ಮಾಡಿದಿರಿ ಅಂತ ಹೇಳಿದರೆ ಪದವಿಯನ್ನು ಮುಗಿಸಿರಬೇಕು, ಪೇಪರ್ 2 ಎಲಿಜಿಬಲ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಬಿ ಎಡ್ ಆಗಿರಲೇಬೇಕು ಅಂತೇನಿಲ್ಲ. ಜಿ ಪಿ ಎಸ್ ಟಿ ಆರ್ಗೆ ನೆನ್ಪಿಟ್ಕೊಳ್ಳಿ, ಬಿ ಎ ಡಿ ಎಡ್ ಆಗಿರುತ್ತೆ ಅಂದರೆ ನೀವು ಬ್ಯಾಚುಲರ್ ಅಂದರೆ ಡಿ ಎಡ್ಡನ್ನು ಮಾಡಿರ್ತೀರಿ. ಆ ಡಿ ಎಡ್ಡನ್ನು ಮಾಡಿದ ನಂತರ ನೀವೇನು ಮಾಡಿರ್ತೀರಿ, ಪದವಿಯನ್ನು ಮುಗಿಸಿರ್ತೀರಿ ಯಾವುದೋ ವಿಜ್ಞಾನ ವಿಷಯಗಳಲ್ಲಿ, ಈಗ ನಾನು ಹೇಳಿದಂಥ ಯಾವುದೇ ವಿಷಯ ಆಗಿರ್ಬೋದು. ಪೇಪರ್ 2 ಕೂಡ ಎಲಿಜಿಬಲ್ ಆಗಿದ್ದೀರಿ ಅಂದರೆ ಯು ಕ್ಯಾನ್ ಏಬಲ್ ಟು ಅಪ್ಲೈ, ಓಕೆ, ಡೋಂಟ್ ವರಿ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಹಾಗೆ ಇದು ಸಬ್ಜೆಕ್ಟ್ ಬಗ್ಗೆ ಆದರೆ, ಇನ್ನು ಭಾಷಾ ಹುದ್ದೆಗಳಿಗೆ ಇತರೆ ಭಾಷೆಗಳ ಜೊತೆಗೆ ಸಂಸ್ಕೃತವನ್ನು ಸೇರ್ಪಡೆಗೊಳಿಸಲು ಮತ್ತು ಸಮಾಜ ಪಾಠಗಳ ಹುದ್ದೆಗಳನ್ನು ಸಮಾಜಶಾಸ್ತ್ರ ವಿಷಯವನ್ನು ಸಹ ಸೇರ್ಪಡೆ ಮಾಡಲಾಗಿದೆ ಅಂಥೇಳಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳ ಜೊತೆಗೆ ನೇಮಕಾತಿ ವಿಧಾನದಲ್ಲಿ ಆಧಾರದ ಸರಾಸರಿ ಅಂಕಗಳಲ್ಲಿ ಕೆಲವು ಮಾರ್ಪಾಟುಗಳನ್ನು ಮಾಡಲಾಗಿದೆ. ಅದರಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು 50% ಶೇಕಡ, ಟಿ ಇ ಟಿಯಲ್ಲಿ ಗಳಿಸಿರುವ ಅಂಕಗಳು ಶೇಕಡ 20%, ಪದವಿಯಲ್ಲಿ ಗಳಿಸಿದ ಅಂಕಗಳು ಶೇಕಡ 20%, ಮತ್ತು ಡಿ ಇ ಡಿ ಅಥವಾ ಬಿ ಇ ಡಿಯಲ್ಲಿ ಗಳಿಸಿದ ಅಂಕಗಳು ಶೇಕಡ 10%. ಯಾಕೆ ಅಂದರೆ ನೀವು ಕೆಲವರು ಬಿ ಎಡ್ ಮಾಡಿರ್ತೀರ, ಕೆಲವರು ಡಿ ಎಡ್ ಮಾಡಿರ್ತೀರ, ಅದರ ಒಂದು ಬೇಸಿಸ್ ಮೇಲೆ 10% ಮಾನದಂಡಗಳನ್ನು ಪ್ರಸ್ತಾಪಿಸಲಾಗಿದೆ ಅಂಥೇಳಿ ಅವರು ಸುರೇಶ್ ಕುಮಾರ್ ಅವರು ತಿಳಿಸಿರುತ್ತಾರೆ. ಸರ್ಕಾರದ ಈ ಕ್ರಮದಿಂದ ಈ ಶಿಕ್ಷಕರ ಹುದ್ದೆಗಳಿಗೆ ಹೆಚ್ಚಿನ ಅಭ್ಯರ್ಥಿಗಳ ಲಭ್ಯವಾಗಲಿದ್ದು ಶೈಕ್ಷಣಿಕ ವೈವಿಧ್ಯತೆ
ಅಭಿವೃದ್ಧಿಗೆ ಪೂರಕವಾಗಲಿದೆ ಅಂತ ಹೇಳ್ಬಿಟ್ಟು ಸಚಿವರು ತಿಳಿಸಿರ್ತಾರೆ. ಸೊ ಈ ಎಲ್ಲ ಅಂಶಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ, ಈಗಲಿಂದನೇ ಉತ್ತಮವಾದ ಸಿದ್ಧತೆಯನ್ನು ನಡೆಸಿ, ಮತ್ತು ನಿಮ್ಮ ಸಿದ್ಧತೆಗೆ ನಮ್ಮ ಚಾನಲ್ನಲ್ಲಿ ಅನೇಕ ಇಂಗ್ಲೀಷ್ ಆಗಿರ್ಬೋದು ಮತ್ತು ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಪೇಪರ್ 3 ಆಗಿರ್ಬೋದು, ಇನ್ನು ಫಸ್ಟ್ ಪೇಪರಲ್ಲಿ ಮೌಲ್ಯ ಶಿಕ್ಷಣದಿಂದ ಹಿಡಿದು ಸೈಕಾಲಜಿಯಿಂದ ಹಿಡಿದು ಎಲ್ಲ ವಿಷಯಗಳು, ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತರಗತಿಗಳು ಕೂಡ ನಮ್ಮ ಚಾನಲಲ್ಲಿ ಲಭ್ಯ ಇದ್ದಾವೆ. ಸೊ ಹೆಚ್ಚಿನದಾಗಿ ನೀವು ನೋಡಿ ಮತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಮಾಹಿತಿಯನ್ನು ನೀವು ನೋಟ್ ಮಾಡ್ಕೊಳ್ತಾ, ಅಂದರೆ ಬರ್ಕೊಳ್ತಾ ಒಂದು ನೋಟ್ಸನ್ನು ಮಾಡಿಕೊಳ್ಳಿ. ಸಮಾಜ ವಿಜ್ಞಾನ ಶಿಕ್ಷಕರಾದರೆ ನೀವು ಓದಿರ್ತಕ್ಕಂಥದ್ದನ್ನು ಒಂದು ಸಣ್ಣದ ಒಂದು ಪುಸ್ತಕಗಳಲ್ಲಿ ನೋಟ್ ಮಾಡ್ಕೊತ ಹೋದರೆ ಮುಂದೆ ನೀವು FDSDA ಅಥವಾ ಇನ್ಯಾವುದೇ KPSC KAS ನೇಮಕಾತಿ ಅವೆಲ್ಲವಕ್ಕೂ ಕೂಡ ಟ್ರೈ ಮಾಡ್ಬೋದು. ಯಾಕೆಂದರೆ ಅದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರುತ್ತೆ. ಇನ್ನು ವಿಜ್ಞಾನ ವಿಷಯದವರು ಅಷ್ಟೇ, ನೀವು ಕೂಡ ಚೆನ್ನಾಗಿ ಓದಿ ನೋಟ್ ಮಾಡ್ಕೊಳ್ಳಿ. ಕೊನೆಯ ಕ್ಷಣದ ತಯಾರಿಗೆ ನೀವೇನು ಮಾಡ್ಬೋದು ಅಂದರೆ, ಹೋಗಬೇಕಾದ್ರೆ ಎಕ್ಸಾಮಿನೇಷನ್ ಹತ್ರ ಬಂದಾಗ ಅದನ್ನು ಜಸ್ಟ್ ಒಂದ್ಸರಿ ರಿವ್ಯೂ ಮಾಡಿದ್ರೆ ನೆನಪುಳಿಯುತ್ತೆ. ಕಾರಣ ಇಷ್ಟೇ, ನಿಮಗೆ ಸಿಲೆಬಸ್ ಗೊತ್ತಿದೆ. 50 ಮಾರ್ಕ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ MCQ ಇರ್ತದೆ. 100 ಮಾರ್ಕ್ಸ್, ನಾನು Paper 2 ಹೇಳ್ತಾ ಇದ್ದೀನಿ, ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ. ರೈಟಿಂಗಲ್ಲಿ ನೀವು ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇವೆರಡೂ ಕೇಳಿ ಸೇರಿ 150 ಯು ಹ್ಯಾವ್ ಟು ಟೇಕ್ 75 ಮಾರ್ಕ್ಸ್ ಬರಲೇಬೇಕು. ಸೊ ಬರಲಿಲ್ಲ ಅಂದರೆ ನೀವು ಎಲಿಜಿಬಲ್ ಆಗಲ್ಲ. ಸೊ ಎಲಿಜಿಬಲ್ ಆಗೋದೇ ಈ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಇರುವಂಥ ಮೊದಲ ಮಾನದಂಡ. ಸೊ ನೆನಪಿಟ್ಕೊಳ್ಳಿ, ಅದಕ್ಕೆ ಪ್ರಕಾರ ನೀವು ಸಿದ್ಧತೆಯನ್ನು ತೊಡಗ್ತೀರಿ ಅಂತ ಭಾವಿಸ್ತಾ, ಇದೇ ಥರದ ಸುದ್ದಿಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.